ವಿಶ್ವಧರ್ಮಿ ಬಸವಣ್ಣನವರ ಬಾಲ್ಯ. ಕೃಷ್ಣೆ ಮಲಪ್ರಭೆಯರು ಕೂಡುವ ಸಂಗಮವೇ ಮಂಗಲಮಯ ಸ್ಥಾನ. ಅಲ್ಲಿನ ಸಂಗಮನಾಥನ ಸಾನ್ನಿಧ್ಯ ಎಂದೆಂದಿಗೂ ಪರಮ ಪವಿತ್ರ ಹಾಗೂ ಮಂಗಲಕರ. ಅದು ಆದಿ ಬ್ರಹ್ಮಪುರಿ ಎನಿಸಿ ಬ್ರಾಹ್ಮಣರ ಅಗ್ರಹಾರವೆನಿಸಿದ್ದರೂ ಶೈವ ಕುರುಹುಗಳ ಮೂಲವಾಗಿಯೂ ಸಹ ಇದ್ದುದರಿಂದ ಶೈವಕ್ಷೇತ್ರವೂ ಆಗಿತ್ತೆಂದು ತಿಳಿದು ಬರುತ್ತದೆ. ಬಾಗೇವಾಡಿಯ ಪುರಪ್ರಭು ಮಾದರಸ, ಈತನ ಮಡದಿ ಮಾದಲಾಂಬಿಕೆ. ಇಲ್ಲಿ ಮಲ್ಲಿಕಾರ್ಜುನ, ಸೋಮೇಶ್ವರ ಮತ್ತು ಸಂಗಮನಾಥ ದೇವಾಲಯಗಳಿದ್ದು, ಈ ಸಂಗಮನಾಥ ದೇವಾಲಯ ಕೂಡಲ ಸಂಗಮದ ಶಾಖಾ ದೇವಸ್ಥಾನ ಎಂದು ಹೇಳುವುದುಂಟು. ಮಾದರಸ ಮತ್ತು ಮಾದಲಾಂಬಿಕೆಯರು ತಮ್ಮ ಧಾರ್ಮಿಕ ಪರಂಪರೆಯಂತೆ ಈ ದೇವಾಲಯಗಳನ್ನೇ ಆಶ್ರಯಿಸಿ ಬದುಕುತ್ತಿದ್ದರು. ಸಂಗಮನಾಥನ ಎದುರಿನಲ್ಲಿದ್ದ ನಂದಿಯಲ್ಲಿ ತಮ್ಮ ಭಕ್ತಿಯನ್ನು ತುಸು ಹೆಚ್ಚಾಗಿಯೇ ಇಟ್ಟಿದ್ದರು ಎಂಬ ಕಾರಣಕ್ಕೆ ಇವರ ಮೂರನೇ ಮಗುವಾಗಿ ಜನಿಸಿದ ಕಂದನಿಗೆ ಕುಲಗುರುಗಳಾದ ಜಾತವೇದರು ಮಗುವಿನ ಮುಖ ಲಕ್ಷಣಗಳನ್ನು ಗಮನಿಸಿ ಬಸವಣ್ಣ ಎಂಬುದಾಗಿ ನಾಮಕರಣ ಮಾಡುತ್ತಾರೆ. ಈ ಮೊದಲು ಇವರಿಗೆ ದೇವರಾಜ ಎಂಬ ಮೊದಲನೇ ಮಗ ಮತ್ತು ನಾಗಲಾಂಬೆ ಎಂಬ ಎರಡನೆಯ ಮಗಳು ಇರುತ್ತಾರೆ. ಇವರ ಜನನವನ್ನು ಅನೇಕ ಹಿರಿಯ ಸಂಶೋಧಕರ ಅಧ್ಯಯನವನ್ನು ಅನುಸರಿಸಿ ಕ್ರಿಸ್ತಶಕ 1131 ವೈಶಾಖ ಶುದ್ಧ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರವೆಂದು ಪರಿಗಣಿಸಲಾಗಿದೆ. ಇಂಗುಳೇಶ್ವರದ ತಾಯಿಯ ತವರಿನಲ್ಲಿನ ಭಕ್ತಿ ಪರಂಪರೆ ಹಾಗೂ ಬಾಗೇವಾಡಿಯ ತಂದೆಯ ಮನತಲ್ಲದಲ್ಲಿನ ಕರ್ಮಾಚಾರ, ಇಂತಹ ಎರಡು ಕವಲುಗಳ ಮಧ್ಯದಲ್ಲಿ ಬಸವಣ್ಣನ ಬಾಲ್ಯ ಕಳೆಯತೊಡಗುತ್ತದೆ. ಈ ಬಾಲ್ಯಾವಸ್ಥೆಯಲ್ಲಿದ್ದ ಮಗುವಿನ ಅಂತರಂಗದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ತಂದೆಯ ಮನೆಯ ಕರ್ಮಾಚಾರಕ್ಕಿಂತ ತಾಯಿಯ ಮನೆಯ ಭಕ್ತಿ ಪ್ರಭೆ ಹೆಚ್ಚು ಹೆಚ್ಚಾಗಿ ಆಕರ್ಷಣೀಯ ಎನಿಸುತ್ತದೆ. ಇಂತಹ ಸಮಯದಲ್ಲಿ ಆತನ 8ನೇ ವಯಸ್ಸಿನಲ್ಲಿ ತಂದೆಯ ಮನೆತನದ ಕರ್ಮಾಚಾರದಂತೆ ಉಪನಯನ ಮಾಡಲು ಮುಂದಾಗುತ್ತಾರೆ. ಆದರೆ ಭಕ್ತಿ ಮಾರ್ಗದ ಮುಂದೆ ಕರ್ಮ ಮಾರ್ಗ ಬಸವಣ್ಣನಿಗೆ ತೃಣವಾಗಿ ಕಾಣಿಸಿಕೊಳ್ಳುತ್ತದೆಯಾದ ಕಾರಣ ಅಂತಿಮವಾಗಿ ಮಾನಸಿಕ ತೊಳಲಾಟದಿಂದ ಹೊರಬರುವ ಬಸವಣ್ಣನವರು ನೇಣಿಂಗೆ ಹೊರಗಾದರು, ಸಮಯಾಚಾರಕ್ಕೆ ಒಳಗಾದರು. ಅಂದರೆ ಬಸವಣ್ಣನು ಬ್ರಾಹ್ಮಣ ಧರ್ಮದಿಂದ ಹೊರತಾಗಿ ಸಮಯಾಚಾರವೆಂಬ ಶೈವ ಧರ್ಮ ಸ್ವೀಕರಿಸಿದರು ಎಂದು ತಿಳಿದುಬರುತ್ತದೆ. ಅವರು ಶೈವ ದೀಕ್ಷೆಗೆ ಒಳಗಾದರು ಎಂದು ತಿಳಿದುಬರುತ್ತದೆ. ಬಸವಣ್ಣನವರನ್ನು ಶೈವ ಧರ್ಮವು ಆಕರ್ಷಿಸಿತ್ತು ಎಂದರೆ ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಅದರ ಪ್ರಭಾವವು ಸಾಕಷ್ಟು ದೃಢವಾಗಿತ್ತೆಂದು ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ. ಅಂದರೆ ಆ ಸಂದರ್ಭದಲ್ಲಿ ಶಂಕರ ದಾಸಿಮಯ್ಯ, ಕೊಂಡಕುಳಿ ಕೇಶಿರಾಜ, ತೆಲುಗು ಜೊಮ್ಮಣ್ಣ, ರೇವಣಸಿದ್ಧರೆ ಮೊದಲಾದವರ ಆಚಾರ ವಿಚಾರಧಾರೆಗಳು ಬಸವಣ್ಣನವರಲ್ಲಿ ಭಕ್ತಿ ಪರಿಷ್ಕರಣದ ಪ್ರಯೋಗವನ್ನು ನಡೆಸಿರಲೂಬಹುದು. ಕೂಡಲ ಸಂಗಮದೇವ ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನೆಯ ಎಂಬ ಅಭಿಪ್ರಾಯಕ್ಕೆ ಬಂದ ಬಸವಣ್ಣನವರು ತಮ್ಮ 8ನೆಯ ವಯಸ್ಸಿನಲ್ಲಿಯೇ ತಾಯಿ ತಂದೆಯರ ವಿರೋಧವನ್ನು ಕಟ್ಟಿಕೊಂಡು ಸ್ವಗೃಹ ತೊರೆದು ಶಿವಭಕ್ತರ ಸಮೂಹ ಗೃಹಗಳಿದ್ದಂತಹ ಇಂಗುಳೇಶ್ವರ, ಬಾಗೇವಾಡಿಯಂತಹ ಸ್ಥಳದಲ್ಲಿ ನೆಲೆ ನಿಲ್ಲಲು ಪ್ರಯತ್ನಿಸುತ್ತಾರಾದರೂ ಮನಸ್ಸಿನ ತೊಳಲಾಟದಲ್ಲಿ ಸ್ವತಂತ್ರ ವ್ಯಕ್ತಿತ್ವವನ್ನು ಹೊಂದಲು ತೀವ್ರ ಪ್ರಯತ್ನ ಮಾಡತೊಡಗುತ್ತಾರೆ. ಅಂದಿನ ಸಮಾಜದಲ್ಲಿದ್ದಂತಹ ಜನರ ಜೀವನ, ಧರ್ಮ, ತತ್ವಗಳು, ಆಚಾರಗಳು ಅವರಿಗೆ ವಿಚಿತ್ರವಾಗಿ ಕಾಣತೊಡಗುತ್ತವೆ. ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರೋ, ಕೊಳಗ ದೈವ, ಕಿಣ್ಣಿಲು ದೈವ, ದೈವ ದೈವವೆಂದು ಕಾಲಿಡಲೆಂಬಿಲ್ಲ. ಎಷ್ಟೊಂದು ದೇವತೆಗಳ ಬಳಗ ಮುಂದುವರಿದು ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂಗಿಡ ಮರಗಳಲ್ಲಿ, ಗ್ರಾಮ ಮಧ್ಯಗಳಲ್ಲಿ, ಚೌಪಥ ಪಟ್ಟಣ ಪ್ರದೇಶಗಳಲ್ಲಿ, ಹಿರಿಯಾಲದ ಮರದಲ್ಲಿ ಮನೆ ಮಾಡಿ ಕರೆದೆಮ್ಮೆಯು, ಹಸುಗೂಸು, ಬಸುರಿ ಬಾಣಂತಿ, ಕುಮಾರಿ, ಕೊಡಗು ಸೆಂಬರ ಹಿಡಿದು ತಿಂಬ ತಿರಿದುಂಬ, ಮಾರಯ್ಯ ಬೀರಯ್ಯ, ಕೇಚರ ಗಾವಿಲ, ಅಂತರ ಬೆಂತರ ಮಾರಯ್ಯ ಬೀರಯ್ಯ
ಧೂಳಯ್ಯ ಕೇಳಯ್ಯ ಎಂಬಂತಹ ದೇವಸ್ಥಾನ, ದೇವರ ನೈವೇದ್ಯ, ವಸ್ತುಗಳು ಆ ಕಾಲದ ಜನಸಾಮಾನ್ಯರು ನಂಬಿದ ಧರ್ಮದ ಸರ್ವಸ್ವಗಳಾಗಿದ್ದವು. ಮೊದಲೇ ತಮ್ಮ ಮನೆಯಲ್ಲಿನ ಆಚಾರಗಳಿಂದ ಬೇಸತ್ತು ಹೋಗಿದ್ದ ಬಾಲಕನಿಗೆ ಮನೆಯ ಹೊರಗೆ ಕೂಡ ಆಗಿನ ಜನಸಾಮಾನ್ಯರ ಇಂತಹ ನಡವಳಿಕೆಗಳು ಇನ್ನಷ್ಟು ಜಿಗುಪ್ಸೆಗೆ ಈಡು ಮಾಡಿದವು. ಈ ಕಾರಣಕ್ಕಾಗಿ ಇಂಗುಳೇಶ್ವರವನ್ನೂ ಸಹ ತೊರೆದು ತಮ್ಮ 10ನೆಯ ವಯಸ್ಸಿನಲ್ಲಿ ಕೂಡಲ ಸಂಗಮಕ್ಕೆ ಬಂದು ತನ್ನ ಅಕ್ಕ ನಾಗಲಾಂಬೆಯ ಆಶ್ರಯದಲ್ಲಿ ಇರತೊಡಗುತ್ತಾರೆ. ಹಾಗೂ ಕೂಡಲ ಸಂಗಮದ ಪರಿಸರದಲ್ಲಿ ಶೈವಾಚಾರ ಜಾಗೃತಾವಸ್ಥೆಯಲ್ಲಿದ್ದುದನ್ನು ಅವರು ಗಮನಿಸುತ್ತಾರೆ ಮತ್ತು ಅಲ್ಲಿನ ಈಶಾನ ಗುರುಗಳ ಸನ್ನಿಧಿ ಅವರಿಗೆ ಒಂದು ರೀತಿಯ ನೆಮ್ಮದಿಯನ್ನು ತಂದುಕೊಡುತ್ತದೆ. ಈ ಕಾರಣದಿಂದ ಅವರು ಅಲ್ಲಿಯೇ ತಮ್ಮ ನೆಲೆಯನ್ನು ಕಂಡುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ಮತ್ತು ಅವರು ಅಧ್ಯಯನ ಮಾಡಿದ ವೈದಿಕ ಗ್ರಂಥಗಳ ಸಾರಾಂಶವನ್ನು ತಮ್ಮ ವಚನಗಳಲ್ಲಿ ಹೀಗೆ ತಿಳಿಸುತ್ತಾ ಸಾಗುತ್ತಾರೆ. ಇದು ವೈದಿಕ ಧರ್ಮಗ್ರಂಥಗಳ ಅಧ್ಯಯನದ ಫಲ. ಇನ್ನು ಆಚಾರ ಶಿವಾಚಾರವೆಂದರಿಯದೆ ಷಡು ದರ್ಶನಗಳೆಲ್ಲ ತಮ ತಮಗೆ ಶರಣೆನ್ನುತ್ತಿದ್ದವು. ಮಹತ್ವದ ಸಮಯಾದಿ ಶೈವಂಗಳೆಲ್ಲ ತಮ ತಮಗೆ ಶರಣೆನ್ನುತ್ತಿದ್ದವು. ನಮ್ಮ ಕೂಡಲ ಸಂಗನ ಶರಣರು ಮಾಡಿದ ವಿನಿಯೋಗ ಬಹಿರಂಗದಲ್ಲಿ ವರ್ತಿಸುವವರೆಗೆ ಎಲ್ಲಿಯದೋ. ಆಗ ಅವರ ಅನುಭವಕ್ಕೆ ಬಂದ ಅತಿ ಮುಖ್ಯವಾದ ಅಂಶಗಳೆಂದರೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಆದರೆ ಇಂದಿಗೂ ಈ ಮಾತುಗಳನ್ನು ಅವರ ಅನುಯಾಯಿಗಳೇ ಪಾಲಿಸುತ್ತಿಲ್ಲ. ಹೇಳುವುದು ಒಂದು ಮಾಡುವುದು ಇನ್ನೊಂದು ಎಂಬಂತೆ ನಮ್ಮ ವರ್ತನೆ. ಇದು ಬದಲಾಗುವುದು ಯಾವಾಗ? ಇದು ಸಾಧ್ಯವೇ? ಇಂತಹ ಹಲವಾರು ಸಂದರ್ಭಗಳಿಂದ ಬಸವಣ್ಣನವರು ಕೂಡಲ ಸಂಗಮನನ್ನು ಶೈವ ದೀಕ್ಷೆಯನ್ನು ಅಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ಗುರು ಜಾತವೇದರಿಂದ ಲಿಂಗ ದೀಕ್ಷೆಗೊಳಗಾಗುತ್ತಾರೆ ಮತ್ತು ಹೇಳುತ್ತಾರೆ, ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ನಾದ ಬಿಂದು ಕಳೆಗಳಿಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ವಾಗ್ಮನಕ್ಕೆ ಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ಇನ್ನು ನಾನು ಬದುಕಿದೆನು ನಾ ಬಯಸುವ ಬಯಕೆ ಕೈ ಸೇರಿ ತಿಂದು ಕೂಡಲ ಸಂಗಮದೇವ. ಈ ಬಗೆಯಾದ ಜಾತವೇದರ ದೀಕ್ಷೆ, ಗುರು ಈಶಾನ ದೇವರ ಶಿಕ್ಷಣ, ಜೊತೆಗೆ ಕೂಡಲ ಸಂಗನ ರಕ್ಷೆ, ಇವುಗಳು ಬಸವಣ್ಣನವರಿಗೆ ಹೊಸ ಜನ್ಮವೊಂದನ್ನು ನೀಡಿದಂತಾಗಿತ್ತು. ಅವರು ಒಪ್ಪಿಕೊಂಡ ಹೊಸ ಧರ್ಮದ ಕಾರಣ ಅವರು ತಮ್ಮ ಬಾಲ್ಯದ ಜೀವನದಲ್ಲಿ ಎಲ್ಲ ಧರ್ಮದ ಗ್ರಂಥಗಳು, ಪುರಾಣ, ಇತಿಹಾಸ, ಶರಣ ಸಾಹಿತ್ಯವೇ ಮೊದಲುಗೊಂಡು ಅನೇಕ ಪ್ರಾಕಾರಗಳಲ್ಲಿ ಮಾಡಿದ ಸಾಹಿತ್ಯಗಳ ಅಧ್ಯಯನದಿಂದ ಅಪಾರ ಪಾಂಡಿತ್ಯವನ್ನು ಗಳಿಸಿದರು. ಇಂತಹ ಪಾಂಡಿತ್ಯದಿಂದ ಅವರ ಅನುಭವ ವಾಣಿ ಧ್ವನಿ ದಿವ್ಯಗೊಂಡಿತು ಅಥವಾ ಗಟ್ಟಿತನವನ್ನು ಪಡೆದು ಅವರ ವಚನಗಳಲ್ಲಿ ಜಾಗೃತಾವಸ್ಥೆಯ ಸ್ವರೂಪಗಳು ಗೊಂಚಲು ಗೊಂಚಲಾಗಿ ಹೊರಬರತೊಡಗಿದವು. ಮುಂದಿನ ವಿವರಗಳನ್ನು ಭಾಗ 4ರಲ್ಲಿ ನೋಡೋಣ. ವಂದನೆಗಳು.